En kotka. Sir, 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 sir. ನೀನ್ ಬುದ್ಧಿವಂತ ಕಣ. ಸರ್ 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 ಅದೆಲ್ಲ ಏನು ಬೇಡ, ಕಣ್ಣಿಡ್ಸ್ಕೊಂಡು ಕೂತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಕುಕ್ಕರ್ ಬಡಿಯೋ. ಏನ್ರಪ್ಪ? ಓ ಅತ್ತೆನಾ, ನೀವ್ ಮನೆಗೆ ನಡೀರಿ ಅತ್ತೆ, ನೀನ್ ಸ್ವಲ್ಪ ಬರ್ತೀನಿ. ತಗೊಳ್ಳಿ. ಏನತ್ತೆ ಇದು? ಇದರಲ್ಲಿ ನಿಮ್ ಮೊದಲನೇ ಹೆಂಡತಿದು ಒಡವೆ ವಸ್ತ್ರ ಎಲ್ಲ ಇದೆ, ಸರಿಗಿದ್ಯಾ ಅಂತ ನೋಡ್ಕೊಳಪ್ಪ. ಇದನ್ನೆಲ್ಲ ಬೇಕು ಅಂತ ನಾನ್ ನಿಮ್ಮನ್ ಕೇಳದ್ನ. ನೀವು ಕೇಳಲಿಲ್ಲ ಅಂತ ನಾವ್ ಇದನ್ನೆಲ್ಲ ಇಟ್ಕೊಳಕ್ಕಾಗತ್ತಾ? ಇದನ್ನೆಲ್ಲ ಹಾಕೊಂಡು ನನ್ ಎರಡನೇ ಮಗಳು ನಿಮ್ ಮನೆ ಬೆಳಗ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈ ಕಥೆನೇ ಬೇರೆ ಆಗೋಯ್ತಲ್ಲ. ಅರ್ಥ ಇಲ್ಲದೆ ಮಾತಾಡ್ಬೇಡಿ ಅತ್ತೆ. ಈ ಮದುವೆ ಹೆಂಗಾಯ್ತು ಗೊತ್ತಾ ನಿಮ್ಗೆ? ಹಾಗಾದ್ರೆ ಏನಂತೆ? ಈಗ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನೋಡಿಯಪ್ಪ, ನಾನು ಯಾವಾಗ್ಲಾದ್ರೂ ನನ್ ಮೊಮ್ಮಗನ್ ನೋಡ್ಬೇಕು ಅಂತ ನಿಮ್ ಮನೆ ಬಾಗ್ಲಿಗೆ ಬಂದ್ರೆ ದೂರದವರು ಅಂತ ಮಾತ್ರ ತಳ್ಳಿಬಿಡ್ಬೇಡಿ. ಸುಮ್ನೆ ಆಗಲ್ಲ, ಮಾತಾಡ್ಬೇಡಿ ಅತ್ತೆ. ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ಶಾಂತಿ ಮದುವೆಗೆ ಉಪಯೋಗಿಸ್ಕೊಳ್ಳಿ. ಬೇಡಿ, ಈ ಒಡವೆ ವಸ್ತ್ರ ಏನು ನನಗ್ ಬೇಡಿ. ನನ್ ಮೊಮ್ಮಗನ್ ಮಾತ್ರ ನನಗ್ ಕೊಟ್ಬಿಡಿ, ನಾನು ಅವನ್ ಚೆನ್ನಾಗ್ ನೋಡ್ಕೊತೀನಿ. ಹೊಟ್ಟೆ ಕಿಚ್ಚಿ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದುವೆ ಆದ ಹೊಸ್ತರಲ್ಲಿ ಎಲ್ಲ ಮಗುನ ಚೆನ್ನಾಗೆ ನೋಡ್ಕೋತಾರಪ್ಪ. ಆದ್ರೆ ನಾಳೆ ಅವಳ ಹೊಟ್ಟೆಲಿ ಒಂದ್ ಮಗು ಆದ್ರೆ ಈ ಮಗುನ ಹೇಗ್ ನೋಡ್ಕೋತಾಳೆ ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ? ಆ ತರ ಎಲ್ಲ ಏನು ಆಗೋದಿಲ್ಲ, ನೀವು ಹೊರಡಿ. ಒಡವೆಗಳೆಲ್ಲ ಸರಿಗಿದ್ಯಾ ಅಂತ ನೋಡ್ಕೊಳಪ್ಪ. ಏನ್ ಸರಳಕ್ಕ, ಏನಂತ ನಿನ್ ಗಂಡ ಈಗ್ಲೂ ಹಾಗೆ ತೊಂದ್ರೆ ಕೊಡ್ತಾನಾ? ಈಗಿಲ್ಲ, ಪಂಡಿತನ್ ಮನೆಗ್ ಹೋಗ್ ಬಂದಾಗಿಂದ ದೆಬ್ಬಗಿದ್ದಾರೆ. ಇಲ್ದಿದ್ರೆ ಆ ಅಪ್ಪನ್ ಕಾಟ ತಡಿಯೋರ್ ಯಾರೇ? ನಿನ್ ಕಾಟ, ನನಗ್ ಉಪವಾಸ. ಹೊಸ ಮದ್ವೆ ಗಂಡಿಗೆ ಎಂತದೆ ಉಪವಾಸ? ಅದೇನೋ ಗಂಡಸರ್ ವ್ರತ ಅಂತೆ, ಮೂರ್ ತಿಂಗಳು ನನ್ನ ಮುಟ್ಕೋಬೇಡ ಅನ್ಬಿಟ್ರು. ಓ, ಅದಕ್ಕೆ ನೀನ್ ದಿನ ರಾತ್ರಿ ಹೊತ್ತು ತಣ್ಣೀರ್ ಸ್ನಾನ ಮಾಡೋದು? ಅಯ್ಯೋ ಪಾಪ. ಪರಿಮಳಕ್ಕ ಏನಪ್ಪಾ ಪರಿಮಳಕ್ಕಂಗೆ? ಈ ಪೆಟ್ಗೆ ನಾ ಮೇಷ ನಿಮಗ್ ಕೊಟ್ಬಿಟ್ ಬಾ ಅಂತ ಹೇಳಿದ್ರು. ಏನಿದೆ ಅದ್ರಲ್ಲಿ? ಒಡವೆ ವಸ್ತ್ರ ಇದೆ. ನಮ್ಮ ಯಜಮಾನ್ರು ನನ್ ಮೈ ಮೇಲೆ ಎಷ್ಟು ಒಡವೆ ಹಾಕಿದ್ದಾರೆ ಅಂತ ನೋಡ್ ಬಂದ್ರೆ. ಇದೇನೆ ಪರಿಮಳ, ಇಷ್ಟೊಂದ್ ಚಿನ್ನ ಹಿಡ್ಕೊಂಡಿದ್ಯಾ, ಚೆನ್ನಾಗಿದೆ. ನಿಜವಾಗ್ಲೂ ನಿನ್ ಗಂಡ ಹಾಕ್ಸಿದ್ದ? ನಿಮ್ ಅಪ್ಪ ಹಾಕ್ಸಿದ್ದ? ಅಪ್ಪ ಅಂತೆ ಅಪ್ಪ. 3,000 ಚಿನ್ನ ಇಟ್ಕೊಂಡು 300,000 ಮಾತಾಡ್ತಾನೆ. ಈ ಕಾಸಿನ್ ಸರ ನೋಡಿದ್ರ ಶಾರದಮ್ಮ, ಇದು ಒಂದಕ್ಕೆ ಸಾಲಲ್ಲ, ನಮ್ ಅಪ್ಪನ ಆಸ್ತಿ. ಇದು ನಮ್ ಅಕ್ಕನ್ ಒಡವೆ, ನಮ್ ಯಜಮಾನ್ರು ಆಸೆಯಿಂದ ಹಾಕಿದ್ದಾರೆ. ಒಂಟೆ ತರ ಇಲ್ಲಿಂದಾನೆ ಆಚೆಗ್ ತಲೆ ಬಿಡ್ತಿದ್ಯಲ್ಲ, ಅಲ್ಲೇ ಹೋಗ್ ನೋಡು, ನಿನ್ ಮಗಳ ಸಿಂಗಾರನ. ಏ, ನನ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಿಮ್ಮನ್ನ 3,000 ಚೇರ್ಮನ್ ಅಂತಾಳೆ ಬೀದಿಲಿ ನಿಂತ್ಕೊಂಡು, ಅವಳೇನ್ರಿ ನಾನ್ ನೋಡುದು? ಲೇ ದಡ್ಡಿ, ನಾನು ನೀನ್ ಅವಳು ನೋಡ್ಲಿ ಅಂತಾನೆ ಸಿಂಗಾರ ಮಾಡ್ಕೊಂಬಂದು ಇಲ್ಲಿ ಡಂಗೂರ ಹೊಡಿತಿದ್ದಾಳೆ. ಇನ್ನಿನ್ ಹೋಗ್ ನೋಡ್ಲಿಲ್ಲ ಅಂದ್ರೆ ಅವಳು ಈ ಜಾಗ ಬಿಟ್ಟು ಕದ್ಲಲ್ಲ. ಹೋಗು, ಹೋಗಿ ನೋಡ್ಕೊಂಬಾ. ಪರಿಮಳ, ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು, ಚೆನ್ನಾಗಿದೆ. ಬರ್ತೀನಿ. ಏ ಪರಿಮಳ, ಮನೆಗ್ ಹೋದ್ ಕೂಡ್ಲೆ ದೃಷ್ಟಿ ತೆಗೆಸ್ಕೋ. ಕಮಲಕ್ಕನ್ ಕೇಳೋ ಸಳ್ಳನ್ ಕೇಳೋ, ನನ್ ದೃಷ್ಟಿನೇ ತೆಗೆಲ್ಬಿಡುತ್ತೆ. ನೋಡಿದ್ಯಾ ನನ್ ಗಂಡ ಹೇಗೆ ಅಂತ? ನೀನು ಮಾಡ್ತಾ ಇದ್ಯಾ 30 ವರ್ಷದಿಂದ ನಿನ್ ಗಂಡನ್ ಜೊತೆ ಸಂಸಾರನ. ನನ್ ಗಂಡನ್ ನೋಡು, 3 ವಾರದಲ್ಲಿ ನನ್ನ ಚಿನ್ನದಿಂದ ಮುಚ್ಚಿಬಿಟ್ರು. ಹೇಗೋ, ನೀನ್ ಚೆನ್ನಾಗಿದ್ರೆ ಸಾಕಮ್ಮ, ಹೆತ್ತೊಟ್ಟೆ ತಣ್ಣಗಿರುತ್ತೆ. ಮಗಳಿಗಿಂತಲೂ ಊಟನೇ ಮುಖ್ಯನಾ? ಏ ಊರ್ ಸುಬ್ಬಿ, ಸಾಕ್ ಹೋಗೆ ನಿನ್ ದೊಂಬರಾಟ. ಹಾಗೆ ಹೋಗ್ತಾ ಇನ್ನೂ 4 ಮನೆ ಮುಂದೆ ಕುಣದ್ ಬಿಟ್ಟು ಹೋಗು. ಹೋಗ್ದೆ ಇಲ್ಲೇ ಇದ್ಬಿಡ್ತೀನ? ನನಗೂ ಮನೆ ಮಠ ಗಂಡ ಮಗು ಎಲ್ಲ ಇದೆ. ಸಾರಾಯಿ ಅಂಗಡಿಗೆ ಹೋಗ್ತಿರಲ್ಲ, ಹಾಗೆ ನಮ್ಮನೆ ಮುಂದೆ ತಲೆ ಹಾಕ್ಬಿಟ್ ನೋಡಿ, ನಮ್ಮನೆ ಅಂದ ಚಂದ ಹೇಗಿದೆ ಅಂತ. ಆಮೇಲ್ ಬಂದು ನಿಮ್ಮನೆ ನೋಡ್ಕೊಳ್ಳಿ.
ಹೋಗಿ ಚೆನ್ನಾಗಿ ಒಂದಿಷ್ಟು ಮೆಣಸಿನ ಸಾರು ಮಾಡಿಡು. ನಿಮ್ ಯಜಮಾನಿಗೆ ರಾತ್ರಿ ಚಳಿ ಜ್ವರ ಬರಬಹುದು. ಹೋಗು ನೋಡು ಮರಿ, ನೋಡು ಹೆಂಗ್ ತಿರುಗ್ತಿದೆ. ಹಾ ನೋಡು ನೋಡು. ಏನಾಯ್ತಮ್ಮ ನಿಂಗೆ, ಏನಾಯ್ತಮ್ಮ ಅಜ್ಜು, ಮಗು ಮೇಲೆ ಯಾಕೆ ಕಾಸ್ಕೊಟ್ಯೋ ಕತ್ತೆ? ರಂಗಮ್ಮ ಮಗುನ್ ಕೊಡೆ. ಏನ್ ಗುಡ್ಡೆ ಕಂಡು ಬಿಡ್ತಿದ್ಯಾ, ಮಗುನ್ ಕೊಡೆ. ಅಕ್ಕ ಅದು ಅವ್ರ ಮಗನ್ ಅವ್ರು ಕರ್ಕೊಂಡಿದ್ರೆ ನಿನ್ಗೇನು? ಬಾಯಿ ಮುಚ್ಚ. ನನಗೂ ನನ್ ಗಂಡನ್ಗೂ ಸಾವಿರ ಇರುತ್ತೆ, ಹಾಗಂತ ಮಗನ್ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡದ? ಯಾವಾಗ್ಲೂ ಸೇರ್ಸಕ್ ನೋಡ್ರೆ, ವರ್ಧಾಕಕ್ ನೋಡ್ಬೇಡಿ. ನಮ್ ಯಜಮಾನ್ರು ಬರೋವರೆಗೂ ಮಗುನ್ ನಾನೇ ಇಟ್ಕೊಂಡಿರ್ತೀನಿ. ಅವ್ರು ಬರೋಕ್ ಮುಂಚೆ ನೀನ್ ಬಂದ್ ಎತ್ಕೊಂಡು ಹೋಗು. ಅವ್ರು ಬಂದ್ ಕೇಳಿದ್ರೆ ಮಗು ನಿನ್ ಹತ್ರನೇ ಇತ್ತು ಅಂತ ಹೇಳ್ಬೇಕು. ನಾನ್ ಬಂದ್ ಎತ್ಕೊಂಡು ಹೋದ ವಿಷಯ ಹೇಳಿದ್ರೆ ನಿನ್ ಬಂಡವಾಳ ಎಲ್ಲ ತೆಗೆದ್ ಬಿಡ್ತೀನಿ. ಯಾಕೋ ಮಗ್ನ ಹೇಳ್ತಿದ್ಯಾ, ಅಳ್ಬಾರ್ದು ಅಳ್ಬಾರ್ದು. ನನ್ನ ನಾನಿರೋವಾಗ ನೀ ಕಂಡವ್ರ ಮನೆ ಯಾಕೋ, ನಾನೇ ನಿನ್ ನೋಡ್ಕೊಳ್ಳಲ್ಲ ಅಂತಾನೆ ಹೇಳ್ದೆ. ಚಿಕ್ಕ ಮಗ ಅಳ್ಬಾರ್ದು. ನಿಮ್ಮಪ್ಪ ಒಬ್ಬ ಸಿಡಕ್ ಮುಟ್ಟಿಯವನು, ಏನಾದ್ರು ಅಂದ್ರೆ ಗುರ್ರ ಅಂತಾನೆ. ರಾಧಮ್ಮ ರಾಧಮ್ಮ, ಯಾಕೆ ಎಲ್ರು ಓಡೋಗ್ತಾ ಇದ್ದೀರಾ? ಮೇಷ್ಟ್ರ ಮಗನ್ ಏನೋ ಆಗದಂತೆ. ಹೌದಾ? ಬೆಳಗ್ಗೆ ಎಲ್ಲ ಮಗು ಚೆನ್ನಾಗೈತಲ್ಲ, ಏನೇ ಮಾಡ್ದೆ ನನ್ ಮಗನ್ಗೆ? ರಂಗಮ್ಮನ ಮನೆಯಿಂದ ಮಗು ತಗೊಂಬಂತ ಯಾರು ಹೇಳಿದ್ ನಿನಗೆ? ನನಗೆ ಗೊತ್ತ ಕಡೆ, ಏನೋ ಮಾಡ್ಬಿಟ್ಟಿದೆ ನನ್ ಮಗನ್ಗೆ. ರೀ ಮೇಷ್ಟ್ರೆ, ನಿಮ್ ಜಗಳ ಆಮೆ ಹಾಕಿ ಇಟ್ಕೊಳ್ರಿ, ಮಗು ಯಾಕೆ ಹೀಗಾಯ್ತು ಅಂತ ಮೊದಲು ಅದನ್ನ ಹೇಳ್ರಿ. ನನಗೇನು ಗೊತ್ತಿಲ್ಲ ಪಂಡಿತ್ರೆ, ನಾನ್ ಸ್ಕೂಲ್ನಲ್ಲಿದ್ದೆ. ಇವರೆಲ್ಲ ಓಡ್ ಬರೋದನ್ನ ನೋಡಿ ನಾನು ಓಡ್ ಬಂದೆ. ಮಗುಗೆ ಏನಾದ್ರು ಆಳು ಮುಳ್ ತಿಂತಿದ್ದೇನೆ, ಹೇಳಿ ತಾಯೆ. ಅಯ್ಯೋ, ಮಗು ಮುಖ ಕಪ್ಪಾಗ್ತಿದೆ, ಬೇಗ ನೋಡಿ ಪಂಡಿತ್ರೆ. ಹೆದರಿಬೇಡಿ ಸರ್, ಏನೂ ಆಗಲ್ಲ. ಇಲ್ಲ ಟೀಚರ್, ಇವಳು ವಿಷಯ ನಿಮ್ಗೇನು ಗೊತ್ತಿಲ್ಲ. ಪಂಚಾಯತಿಯಲ್ಲಿ ನನ್ನ ಮಗುನ ದಾಟಿ ಒಂದು ದೊಡ್ಡ ಸುಳ್ಳ ಸತ್ಯ ಅಂತ ಸಾಧಿಸ್ಬಿಟ್ಟು. ನನಗೆ ಅವತ್ತೇ ಗೊತ್ತಿತ್ತು ಇವಳಿಂದ ನನ್ನ ಮಗುಗೇನು ಅಪಾಯ ಇದೆ ಅಂತ. ಇವತ್ತು ಅದನ್ನ ನಿಜ ಮಾಡಿಬಿಟ್ಲು. ಮೇಷ್ಟ್ರೇ, ನೀವು ಹೇಳ್ತಾ ಇರೋದು ನಿಜನಾ? ನನ್ನ ಮಗು ಸಾಯ್ತಾ ಇದೆ. ಸಾಯೋ ಮಗು ಮೇಲೆ ಯಾರಾದ್ರೂ ಹಣೆ ಇಟ್ಟು ಸುಳ್ಳು ಹೇಳ್ತಾರ ಪಂಡಿತ್ರೆ? ನನ್ನ ಮಗು ಮೇಲೆ ಹಣೆ. ನಾನು ಯಾವತ್ತೂ ಇವಳು ಕೆಟ್ಟದ್ ಮಾಡ್ದವನಲ್ಲ, ಮೋಸ ಮಾಡ್ದವನು ಅಲ್ಲ. ನಾನು ಇವಳಿಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ನ ಮಗುನೇ ಬಳಿ ತಗೊಂಡ್ಬಿಟ್ಲು ರಾಕ್ಷಸಿ. ಪರಿಮಳ, ಒಂದ್ ಕೊಲೆ ಮಾಡ್ಬೋದಿತ್ತೆ, ಆದ್ರೆ ಮಗುನ್ ದಟ್ಟಿ ಸುಳ್ಳು ಹೇಳ್ಬಾರ್ದಿತ್ತು. ಯಾವ ಹೆಂಗಸ್ಕು ಇಂತ ಕಲ್ಲು ಮನ್ಸ್ ಕೊಡ್ಬೇಡಪ್ಪ ದೇವ್ರೆ. ಏನಮ್ಮ, ನಿನ್ ಹುಡುಗಾಡ್ದಿಂದ ಒಂದ್ ಮಗು ಪ್ರಾಣನೇ ತೆಗಿತಿದ್ಯಲ್ಲ. ದೇವ್ರೆ, ನಾನ್ ಮಗುನ್ ದಟ್ಟಿ ಸುಳ್ಳು ಹೇಳಿದ್ ನಿಜ. ಆ ಕೋಪ ನಮ್ಮ ಮಗು ಮೇಲೆ ತೀರಿಸ್ಕೋಬೇಡ ತಂದೆ. ಪಾಪಿ ಮುಂಡೆ, ಮಗು ಮೇಲೆ ಸತ್ಯ ಮಾಡ್ತೇನೆ. ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಮಗು ಈ ಚಿತ್ರ ಇರ್ಬೇಕಾದ್ರೆ ಕುರುಕ್ಷೇತ್ರ ನಡೆಸ್ತೀನಲ್ರಿ. ಪಂಡಿತ್ರೆ ಪಂಡಿತ್ರೆ, ಪರಿಮಳ ಮಗುನ ಆಡೋ ಕೆಳಗಡೆ ಬಿಟ್ಟಿದ್ದಾಗ ಮಗು ಕೈಗೆ ಸಿಕ್ಕಿದ್ದೇನಾದ್ರೂ ನೊಂಗಿರ್ಬೋದು. ಸ್ವಲ್ಪ ಗಂಟ್ಲ ಹತ್ರ ನೋಡಿ ಪಂಡಿತ್ರೆ. ದ್ಯಾವರು ದೊಡ್ಡವನು ಕಣಪ್ಪ, ಇದ್ರ ಆಯಸ್ಸು ಗಟ್ಟಿಯಾಗಿದೆ. ಒಳ್ಳೇದಾಯ್ತು ಅಮ್ಮ, ಇನ್ಮೇಲೆ ಮಗುನ ಜೋಪಾನಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ತಗೋ ಬಾರೋ. ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು, ಇವಳು ಹುಡುಗಾಡ್ತಿಂದ ಮಗು ಕಾಸ್ ನಂಗ್ತು. ಹೌದೌದು, ನಾವ್ ಕಾಣೋ ಅವಳು ಹುಡುಗಾಟನ. ಊರ್ ಪಂಚಾಯತ್ಗೆ ಕೆಟ್ಟ ಹೆಸರು ತಂದ್ಬಿಟ್ಲು. ಚೇರ್ಮನ್ ಮಗಳು ಅಂತ ಹೇಳಿದ್ದೆಲ್ಲ ನಂಬಿದ್ದು, ನಮ್ ತಪ್ಪಾಯ್ತು. ಸಾಕ್ ಮಾಡ್ತಿರನೆಯಾ ನಿಮ್ ಮಾತು. ನೋಡಮ್ಮ, ನೀವು ಅವತ್ತು ಪಂಚಾಯತಿಯಲ್ಲಿ ನನ್ನ ಕಾಲಿಡಿದ್ರಿ ಅಂತ ನಾನು ಇವಳು ಕುತ್ತಿಗೆ ತಾಲಿ ಕಾಡ್ತೀನಿ. ಆದ್ರೆ ಇವತ್ತು ಅವಳೇ ನನ್ನ ಮಗುಗೆ ಸಾವ ಕಾಡ್ತಾ ಇದ್ದಾಳೆ. ಇನ್ಮೇಲೆ ಇವಳ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ. ನಿಮಗ್ ಮನಸಾಕ್ಷಿ ಅಂತ ಇರೋದಾದ್ರೆ ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಳ್ಳಿ.
ಮಾತು ಸ್ವಲ್ಪ ಕೇಳಿ, ಬಿಟ್ಬಿಟ್ಟು ಹೋಗ್ಬೇಡ್ರಿ, ಹೋಗ್ಬೇಡ್ರಿ. ಒಂದು ಚಿಕ್ಕ ತಪ್ಪುಗೋಸ್ಕರ ಅವಳಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್. ಎಲ್ಲಾರು ಸ್ಲೇಟ್ ತಂದಿದ್ದೀರಾ? ಸರಿ 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 ಸರಿ, ಕೂತ್ಕೊಳ್ಳಿ. ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರು ಯಾರು, ಸ್ವಲ್ಪ ಗೊತ್ತಿರೋರು ಯಾರು, ಪೂರ್ತಿ ಗೊತ್ತಿರೋರು ಯಾರು ಅಂತ ನನಗೆ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು. ಎಲ್ಲಿ, ನಿಮ್ಮಲ್ಲಿ ಏನು ಗೊತ್ತಿಲ್ಲದೆ ಇರೋರು ಎಷ್ಟು ಜನ ಇದ್ದೀರಾ, ಕೈ ಎತ್ತಿ ನೋಡೋಣ. ಇಳಿಸ್ರಿ ಕೈ ಕೆಳಗೆ. ನಂಗೇನು ಬರೋದಿಲ್ಲ ಪಂಡಿತ್ರೆ. ನನಗೇನು ಮಹಾ ಎಲ್ಲ ಗೊತ್ತಾ? ಅಲ್ರಿ, ಹೋಗಿ ಹೋಗಿ ಹೆಂಗಸರ ಹತ್ರ ನಮ್ಗೇನು ಗೊತ್ತಿಲ್ಲ ಅಂತ ಅದ್ ಯಾಕ್ರಿ ಹೇಳ್ಕೋಬೇಕು? ರೀ ಇಳಿಸ್ರಿ ಇಳಿಸ್ರಿ ಕೈನ ಕೆಳಗೆ. ಕೈ ಎತ್ತಿರೋರೆಲ್ಲ ಎದ್ದು ಈ ಕಡೆ ಬಂದು ಸಾಲಾಗಿ ನಿಂತ್ಕೊಳ್ಳಿ. ಯಾಕೆ ಟೀಚರ್? ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರನ್ ಕಟ್ಕೊಂಡು ರಾತ್ರಿ ಎಲ್ಲ ತಲೆ ಚಚ್ಕೊಳ್ಳೋದ್ರ ಬದಲು ನಿಮ್ಮನ್ನೆಲ್ಲ ಮನೆ ಕಳಿಸ್ಬಿಟ್ಟು ನಮಗ್ ಮಾತ್ರ ಪಾಠ ಹೇಳ್ತೀರಿ ಅಲ್ವಾ ಟೀಚರ್? ನೋ 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 ನೋ, ಅವರಿಗೆ ಮೊದ್ಲು ಪಾಠ ಹೇಳ್ಕೊಡೋದು. ಬನ್ನಿ ಸಾಲಾಗ್ ನಿಂತ್ಕೊಳ್ಳಿ, ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ ನಿಮ್ ಸ್ಲೇಟ್ ನಲ್ಲಿ ನೀವು 10 ಸಾರಿ ಅದನ್ನ ಬರಿಬೇಕು. ಹ್ಮ್, ಅರ್ಥ ಆಯ್ತಾ? ಈಗ ಒಬ್ಬೊಬ್ಬರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ. ಅರೆ ರೇ, ನಿಮ್ದು ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ಚಾಕ್ ಪೀಸ್. ಆ ಕಡೆ ರೀ ಪಂಡಿತರೆ, ಅನ್ಯಾಯವ ನನ್ನ ಹೊಟ್ಟೆ ಮೇಲೆ ಹೊಡೆದ್ರಲ್ರಿ, ನಾನು ಆಗ್ಲೇ ಕೈ ಎತ್ತಿದ್ದಿದ್ರೆ ಆ ಸ್ಪರ್ಶ ಸುಖನಾರು ಸಿಕ್ತಿತ್ತು. ಸಿಕ್ತಿ ಸುಖ ಮಣ್ಣಾಕದ್ರಲ್ರಿ. ಈಗ ತಾನೇ ಏನು ಮಹಾ ಮುಳುಗೋದ್ದು, ಹೋಗಿ ಕ್ಯೂ ನಲ್ಲಿ ನಿಂತ್ ಬಿಡೋಣ. ಟೀಚರ್ ಕೇಳಿದ್ರೆ ಏನಂತೀರಿ ಹೇಳೋದು? ನಮ್ಗೆ ಯಾವ್ದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು, ಏನ್ ಮಾಡಕ್ಕದು? ವಯಸ್ಸಾದವ್ರಿಗೆ ಅರಳು ಮರಳು ಅಂತ ಇರುತ್ತಲ್ಲ ಅಂತ ಹೇಳೋದು. ಹೋಗಡ್ವಾ, ಬನ್ನಿ ಬನ್ನಿ. ಟೀಚರು, ನಿಮ್ಮ ಹೆಸರು ಮೈಸೂರು ಸಿಲ್ಕ? ಮೈಸೂರು ಸಿಲ್ಕೋ ಮೈಸೂರು ಪಾಕೋ ಅದೆಲ್ಲ ಯಾಕೀಗ, ಸುಮ್ನೆ ಬರೀರಿ. ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ. ಯಾಕೆ? ಅಯ್ಯೋ, ನೀವ್ ಕೈ ಇಟ್ಕೊಂಡು ಬರ್ಸಿ ಟೀಚರ್. ಒಂದ್ಸಲ ಬೋರ್ಡ್ ಮೇಲೆ ಬರ್ದಾಯ್ತಲ್ಲ, ಅದ್ ನೋಡಿತಿದ್ದಿ. ಇಲ್ಲ ಟೀಚರ್, ನಾನೇ ಬರೆಯೋಕ್ ಹೋದ್ರೆ ಎರ್ರ ಬಿರ್ರಿ ಆಗೋಗುತ್ತೆ ಟೀಚರ್. ನೀವೇ ಕೈ ಇಟ್ಕೊಂಡು ಬರ್ಸಿ ಟೀಚರ್. ಹೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಿಸ್ತು ನನ್ ಮಗನೆ, ಹೋಗ್ತೀಯಾ? ಮಗು ಹತ್ರ ಕಾಸಿಟ್ಕೊಂಡು ಆಟ ಆಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ? ಅವತ್ತು ಈ ಆಟ ಆಡಿದ ತಾನೇ ಮಗು ಕಾಸು ನುಂಗಿದ್ದು. ಅಷ್ಟು ಹೊಡೆದಿದ್ದೀನಿ ನಿನ್ಗೆ, ಇನ್ನೂ ಬುದ್ಧಿ ಬರ್ಲಿಲ್ವಾ? ಇನ್ನೊಂದ್ಸಲ ಕಾಸು ಮುಟ್ಟೋಡು, ನಿನ್ ಕೈ ಮೇಲೆ ಬರೆ ಹಾಕ್ಬಿಡ್ತೀನಿ. ಮಗುನ್ ತಗೊಂಬಾ ಇಲ್ಲಿ ಬರ, ಇನ್ಮೇಲೆ ನೀನ್ ನನ್ ಮಗುನ್ ನೋಡ್ಕೊಳ್ಳೋದ್ ಬೇಡ. ತಗೋ ನಿನ್ ಸಂಬಳನ. ನನ್ ತಪ್ಪೋಗೋಯ್ತು ಮಿಸ್ಟ್ರೆ, ಇನ್ ಯಾವತ್ತೂ ಹೀಗಾಗೋದಕ್ ಬಿಡೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಗು ಕಾಸು ನುಂಗಿದಕ್ಕೂ ನನಗ್ ಚಿಂತೆ ಇಲ್ಲ, ಆದ್ರೆ ನೀನ್ ಮಾಡಿದ ತಪ್ಪನ ಪರಿಮಳ ಮೇಲೆ ಹಾಕಿ ಬಾಯಿ ಮುಚ್ಕೊಂಡಿದ್ಯಲ್ಲ, ಅದೇ ತಪ್ಪು. ಮಿಸ್ಟ್ರೆ,
ಅವಳಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್. ಇನ್ ನೀವ್ ಆಕೆಗೆ ಊಟ ಬಡಿಸಬಹುದು. ಅಯ್ಯೋ, ಇದೇನಿದು? ಅವತ್ತು ಮಗು ಕಾಸ್ ನುಂಗ್ದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ಲಂತೆ, ಮಗು ಬದುಕ್ ಬಿಟ್ರೆ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ. ಇಂಥ ವ್ರತಗಳೆಲ್ಲ ಇದೆಯಾ?